ಸ್ನೇಹಿತರೆ, ಕನ್ನಡ ಕಿರುತೆರೆಯ ಆಕಾಶದೀಪ ಸೀರಿಯಲ್ ನಟಿ ದಿವ್ಯಾ ಶ್ರೀಧರ್ ಏಪ್ರಿಲ್ 7ರಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಅದಾಗಿ ಒಂದು ತಿಂಗಳು ಕಳೆಯುತ್ತಿದ್ದಂತೆ ಮೇ 1ರಿಂದಲೇ ದಿವ್ಯಾ ಮತ್ತೆ ತಮ್ಮ ಕೆಲಸ ಶುರು ಮಾಡಿಕೊಂಡಿದ್ರು. ಇದನ್ನು ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ, ಸ್ನೇಹಿತರೆ, ಸಾಮಾನ್ಯವಾಗಿ ಯಾವುದೇ ಮಹಿಳೆ ಆಗಿರ್ಬೋದು ಅಥವಾ ಯಾವುದೇ ಸೀರಿಯಲ್ ಸಿನಿಮಾದ ನಟಿಯಾಗಿರ್ಬೋದು, ಅವರು ಮಗುವಿಗೆ ಜನ್ಮ ಕೊಟ್ಟ ನಂತರ ತಾಯಿತನದ ಸುಖವನ್ನು ಅನುಭವಿಸುವಾಗ ಎಲ್ಲ ಟೆನ್ಷನ್ಗಳಿಂದಲೂ ದೂರವಾಗಿರ್ತಾರೆ, ಕೆಲಸದ ಒತ್ತಡದಿಂದಲೂ ದೂರವಾಗಿರ್ತಾರೆ. ಅದರಲ್ಲೂ ಸೀರಿಯಲ್ ಸಿನಿಮಾದ ನಟಿಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡಿರ್ತಾರೆ. ಶೂಟಿಂಗ್ಗೆ ಸುದೀರ್ಘವಾದ ಬ್ರೇಕ್ ಪಡೆದುಕೊಂಡು ಮಗು ಜೊತೆಗೆ ಸಮಯ ಕಳೀತಾರೆ. ಆದರೆ ಈ ನಟಿಗೆ ಅದ್ಯಾವ ಭಾಗ್ಯವೂ ಇಲ್ಲ. ಇವರ ಸ್ಟೋರಿ ಕೇಳಿದ್ರೆ ಎಂಥವರ ಮನಸ್ಸು ಕೂಡ ಕರಗದೇ ಇರೋದು. ನಟಿ ದಿವ್ಯಾ ಶ್ರೀಧರ್ಗೆ ಮಗುವಾಗಿ ಕೇವಲ 1 ತಿಂಗಳಿಗೆ ಆ ಪುಟ್ಟ ಮಗುವಿನ ಜೊತೆ ಸೀರಿಯಲ್ ಶೂಟಿಂಗ್ಗೆ ಬರ್ತಾರೆ. ಶೂಟಿಂಗ್ನಲ್ಲಿ ತಮ್ಮ ಸೀನ್ ಬರುವಾಗ ಮಗುವನ್ನು ಇನ್ನಾರ ಬಳಿ ಕೊಟ್ಟು ಸೀನ್ ಮುಗಿಸ್ತಾರೆ. ಒಂದು ವೇಳೆ ಶೂಟಿಂಗ್ ಮಾಡ್ತಿರುವಾಗ ಮಗು ಹತ್ತರೆ ಶೂಟಿಂಗ್ ಬಿಟ್ಟು ಮಗುವನ್ನು ಸಂತೈಸೋಕೆ ಬರ್ತಾರೆ ದಿವ್ಯಾ. ಇದನ್ನೆಲ್ಲ ನೋಡುವಾಗ ಯಾರಿಗಾದರೂ ನೋವಾಗಿ ಆಗುತ್ತೆ. ಈಕೆ ಕಷ್ಟಪಡ್ತಿರೋದನ್ನು ಅವರ ಸೀರಿಯಲ್ ತಂಡಕ್ಕೂ ನೋಡೋದಕ್ಕೆ ಆಗ್ತಿಲ್ಲ. ಆದರೆ ದಿವ್ಯಾ ಶ್ರೀಧರ್ಗೆ ಇದು ಅನಿವಾರ್ಯ. ಇಂಥ ಕಷ್ಟವನ್ನು ಇವರು ಮಾತ್ರವಲ್ಲ ಅದೆಷ್ಟೋ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರ್ತಾರೆ. ಸ್ನೇಹಿತರೆ, ಈ ತಾಯ್ತನದ ಸುಖ ಅಂದರೆ ಈ ಹೆರಿಗೆಯಾಗಿ 8-9 ತಿಂಗಳ ಕಾಲ ಬಾಣಂತನದ ಸುಖವನ್ನು ಎಲ್ಲ ಮಹಿಳೆಯರು ಅನುಭವಿಸ್ತಾರೆ. ಆದರೆ ನಟಿ ದಿವ್ಯಾ ಶ್ರೀಧರ್ ತಾನು ಮಾಡಿಕೊಂಡಂಥ ತಪ್ಪಿನ ಕೆಲಸದಿಂದ ಅಥವಾ ತಾನು ಮಾಡಿಕೊಂಡಂಥ ಎಡವಟ್ಟಿನಿಂದ ಇವತ್ತು ಈ ಕಷ್ಟಕರವಾದ ದಿನವನ್ನು ಮಾಡುವಂಥ ಪರಿಸ್ಥಿತಿ ಇವರಿಗೆ ಎದುರಾಗಿದೆ. ಸ್ನೇಹಿತರೆ, ದಿವ್ಯಾ ಶ್ರೀಧರ್ ಕನ್ನಡದ ಖ್ಯಾತ ಸೀರಿಯಲ್ ಆಕಾಶದೀಪದಲ್ಲಿ ಅದ್ಭುತವಾಗಿ ನಟಿಸಿ ಮನೆ ಮಾತಾದವರು. ನಟಿ ದಿವ್ಯಾ ಈಗ 2 ಹೆಣ್ಣು ಮಕ್ಕಳನ್ನು ಒಬ್ಬಂಟಿಯಾಗಿ ದುಡಿದು ಸಾಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ನಟಿ ದಿವ್ಯಾ ಶ್ರೀಧರ್ ಬಾಳಲ್ಲಿ ಏನೆಲ್ಲ ನಡೆದು ಹೋಯಿತು ಅನ್ನೋದು ಗೊತ್ತಿದೆ. ಪ್ರತಿಯೊಬ್ಬರು ಕೂಡ ಈ ಮದುವೆ ಅನ್ನೋ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಒಂದು ವೇಳೆ ಈ ವಿಚಾರದಲ್ಲಿ ಕೇರ್ಫುಲ್ ಆಗದೇ ಇದ್ದರೆ ಮುಂದೆ ಪಡಬಾರದ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಕೆಲವೊಬ್ಬರು ಭಾಳ ಕೇರ್ಫುಲ್ ಆಗಿದ್ದರೂ ನಂತರ ಎಲ್ಲೋ ಒಂದು ಕಡೆ ಎಡವಟ್ಟಿನಿಂದಾಗಿ ಜೀವನವನ್ನು ಹಾಳು ಮಾಡಿಕೊಂಡ ಘಟನೆಯು ನಮ್ಮ ಮುಂದಿದೆ. ಕೆಲವೊಂದು ಬಾರಿ ನಾವೇ ಮಾಡಿಕೊಂಡ ಎಡವಟ್ಟಿನಿಂದನೋ ಅಥವಾ ಹಿರಿಯರ ಒಪ್ಪಿಗೆ ಇಲ್ಲದೆ ಆದ ಮದುವೆಯಿಂದ ಮುಂದೆ ಏನಾದರೂ ಸಮಸ್ಯೆಯಾಗಿ ಯಾವ ಪರಿಸ್ಥಿತಿಗೆ ಬಂದು ನಿಲ್ತೀವಿ ಅನ್ನೋದಕ್ಕೆ ಈ ದಿವ್ಯಾ ಶ್ರೀಧರ್ ಅವರೇ ನೈಜ ಉದಾಹರಣೆ. ನೀವು ಗಮನಿಸಿ, ಹೆಚ್ಚಿನ ಕಡೆಗಳಲ್ಲಿ ಪ್ರೀತಿಸಿ ಮದುವೆಯಾಗೋದಕ್ಕೆ ಹೆತ್ತವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಮುಂದೆ ಇವರಿಬ್ಬರು ಮದುವೆಯಾಗಿ ಸುಖವಾಗಿರ್ತಾರಾ ಸಂತೋಷವಾಗಿರ್ತಾರ ಅನ್ನೋದನ್ನು ಮೊದಲು ನೋಡ್ತಾರೆ. ಅದರಲ್ಲೂ ಹೆಣ್ಣು ಹೆತ್ತವರು ಈ ಪ್ರೀತಿಸಿ ಮದುವೆಯಾಗೋ ವಿಚಾರದಲ್ಲಿ ಹಿಂದೇಟು ಹಾಕೋದು ಹೆಚ್ಚು. ದಿವ್ಯಾ ಶ್ರೀಧರ್ ಅವರ ಜೀವನದಲ್ಲೂ ಹೆತ್ತವರನ್ನು ವಿರೋಧಿಸಿ ಮದುವೆಯಾಗಿದ್ದರಿಂದ ಈಗ ಈ ಸ್ಥಿತಿಯನ್ನು ಅನುಭವಿಸುವಂತಾಗಿದೆ. ಅಂದಾಗಿ ಸ್ನೇಹಿತರೆ, ದಿವ್ಯಾ ಶ್ರೀಧರ್ ಮೊದಲೊಂದು ಮದುವೆಯಾಗಿ ಉತ್ತಮವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಇವರಿಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಒಂದು ಹೆಣ್ಣು ಮಗು ಕೂಡ ಜನಿಸುತ್ತೆ. ಜೀವನ ಸುಂದರವಾಗಿದೆ ಅನ್ನುವಂಥ ಸಮಯದಲ್ಲೇ ದಿವ್ಯಾ ಶ್ರೀಧರ್ ಬದುಕಿನಲ್ಲಿ ಎಂಟ್ರಿ ಕೊಟ್ಟವನೇ ಅರ್ನವ್. ಈ ಅರ್ನವ್ ಅನ್ನುವಂಥ ಹುಡುಗನ ಜೊತೆಗೆ ದಿವ್ಯಾ ಶ್ರೀಧರ್ ಪ್ರೀತಿಯಲ್ಲಿ ಬೀಳ್ತಾರೆ. ಇದು ದಿವ್ಯಾ ಮಾಡಿದ ಮೊದಲ ತಪ್ಪು. ಒಂದು ಮದುವೆಯಾಗಿ ಹೆಣ್ಣು ಮಗುವೆ ಇದ್ದರೂ ಅರ್ನವ್ ಎಂಬಾತನ ಮೋಸದ ಪ್ರೀತಿಯ ಬಲೆಗೆ ಬಿದ್ದಿದ್ದು ಇನ್ನು ಅರ್ನವ್ ಹಾಗೂ ದಿವ್ಯಾ ಪ್ರೀತಿ ಗಾಢವಾಗುತ್ತಾ ಹೋಗುತ್ತೆ. ಇದಾದ ನಂತರ ದಿವ್ಯಾ ತನ್ನ ಮೊದಲ ಗಂಡನಿಂದ ದೂರವಾಗಿ ಅರ್ನವ್ ಜೊತೆ ಮನೆಯವರ ವಿರುದ್ಧದ ನಡುವೆ ಮದುವೆ ಆಗ್ತಾರೆ. ಇವರ ಮದುವೆಯಾದ ಕೆಲ ತಿಂಗಳ ನಂತರ ಅರ್ನವ್ನ ಅಸಲಿ ಮುಖ ಬಯಲಾಗುತ್ತಾ ಹೋಗುತ್ತೆ. ಅಂದರೆ ದಿವ್ಯಾ ಶ್ರೀಧರ್ ಮದುವೆಯಾದ ಹುಡುಗ ಅರ್ನವ್ ಅರ್ನವ್ ಆಗಿರೋದಿಲ್ಲ, ಬದಲಾಗಿ ಅಮ್ಜದ್ ಖಾನ್ ಆಗಿರ್ತಾನೆ. ಈ ಅಮ್ಜದ್ ಖಾನ್ ದಿವ್ಯಾ ಶ್ರೀಧರ್ ಜೊತೆ ಸೀರಿಯಲ್ನಲ್ಲಿ ನಡೆಸ್ತಾ ಇರ್ತಾನೆ. ಇವರಿಬ್ಬರು ಜೊತೆಯಾಗಿ ನಡೆಸ್ತಾ ಇರುವಾಗ ಸ್ನೇಹ ಆಗುತ್ತೆ. ಸ್ನೇಹ ಪ್ರೀತಿಯಾಗಿ ಬದಲಾಗಿ ನಂತರ ಮದುವೆ ಆಗುವಂತಕ್ಕೆ ಬಂದು ಮದುವೆಯಾಗಿ ಕೆಲವೇ ಕೆಲವು ತಿಂಗಳಲ್ಲಿ ಅಮ್ಜದ್ ಖಾನ್ನ ಅಸಲಿ ಮುಖವಾಡ ಗೊತ್ತಾಗುತ್ತಾ ಹೋಗುತ್ತೆ. ಈತ ದಿವ್ಯಾ ಶ್ರೀಧರ್ಗೆ ಮಾನಸಿಕವಾದ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾನೆ. ಯಾವುದೇ ಸೀರಿಯಲ್ ಸೆಟ್ಗೆ ಹೋಗೋದಕ್ಕೆ ಬಿಡೋದಿಲ್ಲ, ಯಾವುದೇ ಫಂಕ್ಷನ್ಗೂ ಕಳಿಸೋದಿಲ್ಲ, ಮನೆಯಲ್ಲಿ ಇರು ಎಂಬಂಥ ಒತ್ತಡವನ್ನು ಹಾಕ್ತಾ ಹೋಗ್ತಾನೆ. ಯಾವಾಗ ದಿವ್ಯಾ ಶ್ರೀಧರ್ ಇದೆಲ್ಲವನ್ನು ವಿರೋಧಿಸ್ತಾ ಹೋಗ್ತಾರೋ ಆಗ ಅವರಿಗೆ ದೈಹಿಕ ಹಿಂಸೆ ಕೊಡೋದಕ್ಕೆ ಮುಂದಾಗ್ತಾನೆ. ದಿವ್ಯಾ ಶ್ರೀಧರ್ಗೆ ರಕ್ತ ಬರುವಂತೆ ಪ್ರತಿನಿತ್ಯ ಹೊಡೆಯೋದನ್ನು ಮಾಡ್ತಿರ್ತಾನೆ.
ಒಂದು ಕಡೆಯಿಂದ ದಿವ್ಯ ಶ್ರೀಧರ್ ಮನೆಯವರ ವಿರೋಧವನ್ನು ಕಟ್ಟಿಕೊಂಡಿರ್ತಾರೆ. ದಿವ್ಯಗೆ ಚಿತ್ರಹಿಂಸೆ ಕೊಡ್ತಿರೋದನ್ನ ಫೇಸ್ಬುಕ್ ಲೈವ್ಗೆ ಬಂದು ತಿಳಿಸಿದಾಗ ಮಾಧ್ಯಮದವರು ದಿವ್ಯ ತಂದೆಯನ್ನ ಸಂಪರ್ಕಿಸಿದಾಗ ದಿವ್ಯ ತಂದೆ ಹೇಳಿದ ಒಂದೇ ಮಾತು, ಆಕೆ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ, ಅವಳು ನನ್ನ ಮಗಳೇ ಅಲ್ಲ ಅಂತ ಹೇಳಿಕೊಂಡಿದ್ರು. ಅಂದ್ರೆ ಅಷ್ಟು ನೋವನ್ನ ದಿವ್ಯ ಶ್ರೀಧರ್ ತಂದೆ ತಾಯಿಗೆ ಕೊಟ್ಟಿದ್ರು. ಮಾಧ್ಯಮದಲ್ಲಿ ಮಾತನಾಡುವಾಗ ಇನ್ನೊಂದು ಮಾತನ್ನ ದಿವ್ಯ ತಂದೆ ಹೇಳಿದ್ರು, ದಿವ್ಯಾ ನಮ್ಮ ಪಾಲಿಗೆ ಸತ್ತು ತುಂಬಾ ಸಮಯ ಆಗಿದೆ, ದಯವಿಟ್ಟು ಅವಳ ಹೆಸರನ್ನ ಎತ್ತಬೇಡಿ, ನಾವು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದೀವಿ, ನಮ್ಮನ್ನ ನಮ್ಮಷ್ಟಕ್ಕೆ ಬಿಟ್ಟು ಬಿಡಿ ಅಂತ ಅವರು ಹೇಳಿಕೊಂಡಿದ್ರು. ಅಷ್ಟರಲ್ಲಿ ದಿವ್ಯ ಶ್ರೀಧರ್ ಮಾನಸಿಕ ಕಿರುಕುಳ ದೈಹಿಕ ಹಿಂಸೆಯನ್ನ ಒಂದು ಮಟ್ಟಕ್ಕೆ ಸಹಿಸಿಕೊಂಡಿರ್ತಾರೆ. ಯಾಕಂದ್ರೆ ದಿವ್ಯ ಶ್ರೀಧರ್ ಅದಾಗಲೇ ಗರ್ಭಿಣಿಯಾಗಿರ್ತಾರೆ, ಹೇಗಾದ್ರೂ ಮಾಡಿ ಮಗುವನ್ನ ಉಳಿಸ್ಕೊಳ್ಬೇಕು ಎಂಬ ಕಾರಣಕ್ಕೆ ಗೃಹ ಬಂಧನದಿಂದ ಹೊರಬರುವ ಸಲುವಾಗಿ ಫೇಸ್ಬುಕ್ ಲೈವ್ ಮುಖಾಂತರ ತಮ್ಮ ಇನ್ನೊಬ್ಬ ಸ್ನೇಹಿತನನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗೆ ಬಂದು ಒಂದಷ್ಟು ಕಷ್ಟಗಳನ್ನು ಅನುಭವಿಸಿ ಸೀರಿಯಲ್ನಲ್ಲಿ ನಟಿಸೋಕೆ ಮುಂದಾಗ್ತಾರೆ. ತುಂಬು ಗರ್ಭಿಣಿಯಾದ ನಟಿಗೆ ನಿರ್ದೇಶಕರು ಸೀರಿಯಲ್ನಲ್ಲಿ ನಟಿಸೋಕೆ ಅವಕಾಶವನ್ನು ಕೊಡ್ತಾರೆ. ಒಂದು ಮಟ್ಟಿಗೆ ದಿವ್ಯ ಶ್ರೀಧರ್ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗುತ್ತೆ ಅಂದರೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದಕ್ಕೂ ಹಣ ಕೂಡ ಇರೋದಿಲ್ಲ. ಆಗ ಅವರು ಮತ್ತೆ ಫೇಸ್ಬುಕ್ ಲೈವ್ಗೆ ಬಂದು ತಮ್ಮ ಅಸಹಾಯಕತೆಯನ್ನು ಹೇಳಿಕೊಳ್ತಾರೆ. ಆಗ ಒಂದಷ್ಟು ಜನ ದಿವ್ಯ ಶ್ರೀಧರ್ಗೆ ಸಹಾಯ ಮಾಡ್ತಾರೆ. ಅದಾದ ಬಳಿಕ ಮುದ್ದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ. ಆದರೆ ಒಂದೇ ತಿಂಗಳಿಗೆ ಮಗು ಜೊತೆ ಶೂಟಿಂಗ್ ಸೆಟ್ಗೆ ಬಂದು ಕೆಲಸ ಮಾಡ್ತಾರೆ. ಅವರು ಈ ಸಮಯದಲ್ಲಿ ಮನೆಯಲ್ಲಿ ಇರಬೇಕಾಗಿತ್ತು, ಆದರೆ ಹಣದ ಅವಶ್ಯಕತೆ ಅವರಿಗೆ ತುಂಬ ಇರೋದ್ರಿಂದ ಪುಟ್ಟ ಮಗುವಿನ ಜೊತೆ ಕೆಲಸಕ್ಕೆ ಬರುವ ಪರಿಸ್ಥಿತಿ ಅವರಿಗೆ ಬಂದಿರುವುದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಆ ನೋವಿನಿಂದ ಹೊರಬಂದು ಒಂದೊಳ್ಳೆ ಜೀವನಕ್ಕಾಗಿ ಹೋರಾಡ್ತಾ ಇದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆದರೆ ಸ್ನೇಹಿತರೆ, ಈ ಸ್ಥಿತಿ ಯಾರಿಗೂ ಬರಬಾರ್ದು. ಹಾಗಾಗಿ ಮದುವೆ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಬಾರಿ ಯೋಚಿಸಿ ಮುಂದುವರಿಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.